ಹಲೋ ಹೈ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಏನಪ್ಪ ತನ್ನ ಮೇಲೆ ಈ ರೀತಿ ಹಾಕಿ ಹಾಕಿ ಹಾಕಿದ್ದಾನೆ ಅಂತ ತಿಳ್ಕೊಂಡಿದ್ದೀರಾ ಅದು ಫ್ರೆಂಡ್ಸ್ ಏನಂತ ಹೇಳಿದ್ರೆ ತುಂಬ ಜನ ಬಂದು ಕಮೆಂಟ್ನ ಮಾಡ್ತಾಯಿದ್ರು ಅಂದರೆ ಗಿಡದ ಬಗ್ಗೆ ಕೇಳ್ತಾಯಿದ್ರು ಹಣ ತುಂಬ ಜಾಸ್ತಿ ಅಷ್ಟು ರೋಗ ಇದೆ ಅಂದರೆ ಹಳದಿ ರೋಗ ಇದೆ ಏನು ಮಾಡಬೇಕು ಇದೆಲ್ಲ ಪ್ರಶ್ನೆಗಳು ತುಂಬಾ ಬರ್ತಾಯಿತ್ತು ಅದಕ್ಕೋಸ್ಕರ ಯಾಕೆ ಒಬ್ಬೊಬ್ಬರಿಗೆ ಕಮೆಂಟ್ ಮಾಡಿ ರಿಪ್ಲೈ ಮಾಡೋದು ಇವತ್ತು ಸ್ವಲ್ಪ ಕ್ಲಿಯರಾಗಿ ಏನು ಮಾಡಬೇಕು ಇದೆಲ್ಲ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಓಕೆ ಬನ್ನಿ ಈಗ ಹಳದಿ ರೋಗಕ್ಕೆ ಗಿಡಕ್ಕೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಂತೀನಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನನ್ನು ನೋಡ್ತಾ ಇದ್ದರೆ ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ನೋಡೋದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನಿಮಗೆ ನೋಡ್ಸೊ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹೇಳಿದ್ರೆ ತೊಂಡೆ ಗಿಡದಲ್ಲಿ ಹಳದಿ ರೋಗ ಯಾಕೆ ಬರ್ತಾಯಿದೆ ಅಂತ ಹೇಳಿದ್ರೆ ಮೊದಲೇ ರೀಸ ರೀಸನ್ ಏನಂತ ಹೇಳಿದ್ರೆ ಇಷ್ಟು ದಿನ ಬಂದು ಎರಡು ಮೂರು ತಿಂಗಳಿಂದ ಜಡಿ ಅಂದರೆ ಜಡಿ ಜಡಿ ಅಂದರೆ ಜಡಿ ಜಡಿ ಅಂದರೆ ಜಡಿ ಬಿದ್ದು 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 ಭೂಮಿಯೆಲ್ಲ ರೋಯ್ಸೋದೋಗಿತ್ತು ಇವಾಗ ಬಂದು ಸಡನ್ನಾಗಿ ಚಳಿನೂ ಕೂಡ ಬಂದಿದೆ ಬೆಳಿಗ್ಗೆ ಹೊತ್ತು ಮಧ್ಯಾಹ್ನ ಆದರೆ ಇರುತ್ತೆ ಈ ಒಂದು ಕಾರಣಕ್ಕೆ ತೊಂಡೆ ಗಿಡದಲ್ಲಿ ಅಷ್ಟು ರೋಗ ಬರ್ತಾ ಇರೋದು ಮಾಮೂಲಿ ನಂದು ಕೂಡ ಇದೆ ನಂದು ಕೂಡ ಮಾಮೂಲಿನೇ ಅದಕ್ಕೆ ನಾವೇನು ಮಾಡ್ತೀರ ಅಂತ ಹೇಳಿದ್ರೆ ಸಿ ಎ ಪಿ ಫಿಫ್ಟಿ ಅಂತ ಒಂದು ಪೌಡ್ರ್ ಬರುತ್ತೆ ಅಂದರೆ ನಾವು ಯಾವ ಏನು ಔಷಧಿನ ನಾವು ಸ್ಪ್ರೇ ಮಾಡ್ತೀರಿ ಅದ್ರ ಜೊತೆಗೆ ಅದನ್ನು ಕೂಡ ನಾನು ಹಾಕ್ಕೊಂತೀನಿ ಅದನ್ನ ಹಾಕೊಳೋದಿ ಈ ಹಳದಿ ರೋಗ ಅನ್ನೋದು ಕ್ಲೀನಾಗಿ ಕಂಟ್ರೋಲ್ ಮಾಡುತ್ತೆ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಕೊತಾ ಬರುತ್ತೆ ಅಂದರೆ ಒಂದು ನಾನು ಬ ಅವಾಗ ಅಂದರೆ ಈ ಥರ ರೋಗ ಬಂದಿದ್ದಾನೆ ನಾನು ಒಂದು ಎರಡು ಸರಿ ಸ್ಪ್ರೇ ಮಾಡೇ ಮಾಡ್ತೀನಿ ಒಂದೆರಡು ಸರಿ ಸ್ಪ್ರೇ ಅಂದರೆ ಒಂದು ಹಳದೇ ರೋಗ ಅನ್ನೋದು ಕ್ಲೀನಾಗಿ ಕ ತೋಟಿಗೆ ಬೊಂಬ್ಬಿಡುತ್ತೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅದಾದಮೇಲೆ ಇವಾಗ ಬರ್ತಾ ಇರೋದು ಮೊನ್ನೆ ಇನ್ನೊಬ್ಬರು ಯಾರೋ ಕಮೆಂಟ್ ಮಾಡಿದರು ಹಣ ಇದು ಬೂದಿ ರೋಗ ಇದೆ ಏನು ಮಾಡಬೇಕು ಅಂತ ಬೂದಿ ರೋಗಕ್ಕೆ ಬಂದು ತೊಂಡೆ ಗಿಡಕ್ಕೆ ಏನಾದರೂ ಬೂದಿ ರೋಗ ಇದ್ದರೆ ಸ್ಟಾರ್ ಸ್ಟಾರು ಟ್ವೆಂಟಿ ಅಂತ ಬರುತ್ತೆ ಅದು ಕೂಡ ಒಂದು ಪೌಡ್ರು ಅದು ಕೂಡ ಅದನ್ನು ನೀವು ಸ್ಪ್ರೇ ಮಾಡಿದ್ರೆ ಕ್ಲೀನಾಗಿ ಕಡಿಮೆ ಆಗುತ್ತೆ ಕಂಟ್ರೋಲ್ಗೆ ಬಂದುಬಿಡುತ್ತೆ ತೊಂಡೆ ಗಿಡದಲ್ಲಿ ಯಾವುದೇ ರೀತಿಯಾಗಿ ಬೂದಿ ರೋಗ ಇರೋಲ್ಲ ಅಂದರೆ ಇವಾಗ ಬಂದು ಮಂಜು ಜಾಸ್ತಿ ಇಲ್ಲಿಂದ ಪ್ರತಿ ಒಂದು ಬೆಳೆಗಳಿಗೂ ಕೂಡ ರೋಗ ಜಾಸ್ತಿ ಇಷ್ಟು ದಿನ ಅಲ್ಲ ಮಳೆಗಾಲದಲ್ಲೂ ಅಷ್ಟು ರೋಗಗಳು ಬರಲ್ಲ ಬೇಸಿಗೆಯಲ್ಲೂ ಕೂಡ ಅಷ್ಟು ರೋಗ ಬರಲ್ಲ ಮಂಜು ಟೈಮ್ ಮಂಜು ಬೀಳೋ ಒಂದು ಟೈಮಲ್ಲಿ ವಿಪರೀತ ಇದೊಂದೇ ಬೆಳೆ ಅದಕ್ಕಲ್ಲ ಪ್ರತಿ ಒಂದು ಬೆಳೆಗೂ ಕೂಡ ಜಾಸ್ತಿ ಬಂದು ರೋಗಗಳು ಬರೋದು ಕಾಮನ್ನು ಈ ಒಂದು ಮುಂಜಿಗೆ ಅಂದರೆ ಮಳೆ ಎಷ್ಟಾದರೂ ಬಿಳಿ ಅಷ್ಟು ರೋಗಗಳು ಬರಲ್ಲ ಬಿಸಿಲು ಎಷ್ಟಾದರೂ ಬಿಳಿ ಬಿಸಿಲು ಎಷ್ಟಾದರೂ ಬಿಳಿ ಅಷ್ಟು ರೋಗಗಳು ಬರಲ್ಲ ಈ ಮುಂಜಾನೆ ನಾನು ಬಿದ್ದಿದ್ದು ಅಂತ ಹೇಳಿದ್ರೆ ಇವಾಗ ನೋಡ್ತಾ ಇದ್ರಲ್ಲ ಸುಮಾರು ಒಂದು ಮೂರು ನಾಲ್ಕು ಈ ವಿಪ್ರೀತ ಮುಂಜರೆ ಮುಂಜು ಸುಮಾರು ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಆದರೂ ಕೂಡ ಮುಂಜೆ ಬಿಡ್ತಾಯಿಲ್ಲ ಇವಾಗ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈ ಒಂದು ಟೈಮಲ್ಲಿ ಮುಂಜು ಬೀಳೋದು ಕಾಮನ್ನು ಮುಂಜಗೋಸ್ಕರ ರೋಗಗಳು ಬಿಡೋದು ಕಾಮನ್ ಆಗಿಬಿಟ್ಟಿದೆ ಇವಾಗ ಅಂದರೆ ಮುಂಜು ಕಳೆಯೋವರೆಗೂ ನಾವು ಎಷ್ಟು ಏನು ಮಾಡಿದ್ರು ಕೂಡ ಸ್ವಲ್ಪ ಹತೋಟಿಗ್ ತರೋದು ಕ ಇದಾಗುತ್ತೆ ಜಾಸ್ತಿ ಅಂದರೆ ಮೊದಲೆಲ್ಲ ನಾವು ಒಂದು ಇವಾಗ ಮಳೆಗಾ ಮಳೆಗಾಲದಲ್ಲಿ ಹದಿನೈದು ದಿನಕ್ಕೂ ಒಂದ್ಸರಿ ಮದ್ದೊಡ್ತಾ ಇದ್ದೀವಿ ಅಥವಾ ಇಪ್ಪತ್ತು ದಿನಕ್ಕೊಂದ್ಸರಿ ಮದ್ದು ಹೊಡಿತಾ ಇದ್ರೆ ಅಥವಾ ತಿಂಗಳಾದರೂ ಮದ್ದೆ ಔಷಧಿನೇ ನಾವು ಸ್ಪ್ರೇ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಆ ಒಂದು ಟೈಮಲ್ಲಿ ರೋಗಗಳು ಕಮ್ಮಿ ಇತ್ತು ಆದರೆ ಈಗ ಮುಂಜು ಬೀಳ್ತಾ ಇರೋದಕ್ಕೆ ವಾರಕ್ಕೊಂದ್ಸರಿ ಹೊಡಿತಾನೆ ಇದ್ದೀರಿ ಹೊಡಿತಾನೆ ಇದ್ದೀರಿ ಹೊಡಿತಾನೆ ಇದ್ದೀರಿ ಇವತ್ತು ಇವತ್ತೆಲ್ಲ ನೀರು ಇಟ್ಟು ಮಾಡಬೇಕು ನೀರು ಇಟ್ಟು ಮಾಡ್ಬಿಟ್ಟು ತಿರ್ಗಾ ಇವಾಗ ನಾವು ನಾವು ಕೂಡ ಸ್ಪ್ರೇ ಮಾಡಬೇಕು ಯಾಕಂತ ಹೇಳಿದ್ರೆ ರೋಗಗಳು ಜಾಸ್ತಿ ಮಂಜು ಬೀಳೋದಿಂದ ವಿಪರೀತ ರೋಗ ಬಂದೇ ಬರುತ್ತೆ ಅದಂತೂ ಕಾಮನ್ ಆಗಿಬಿಟ್ಟಿದೆ ಅದಾದ್ಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ಹಣ ಇದು ಗುಣಿಗ್ಳಲ್ಲಿ ಬಂದು ಅದು ಬಂದಿದೆ ಅಂದರೆ ಗೊನ್ನೆ ಹುಳ ಬಿದ್ದಿದೆ ಗುಣಿಗಳಲ್ಲಿ ಏನು ಮಾಡಬೇಕು ಅಂತ ಕೇಳಿದರು ಅದಕ್ಕೆ ಏನು ಮಾಡ್ತೀರ ಅಂತ ಹೇಳಿದ್ರೆ ಕ್ಲೋರೋ ಫಿಫ್ಟಿ ಅಂತ ಬರುತ್ತೆ ಕ್ಲೋರೋ ಒಂದು ಫಿಫ್ಟಿ ಅನ್ನೋದು ಬರುತ್ತೆ ಬೇ ಅದು ಒಂದು ಟಾನಿಕ್ ಥರ ಬರುತ್ತೆ ಆ ಒಂದು ಟಾನಿಕ್ನ ನೀವು ಮುರಳಲ್ಲಿ ಬೇಕಾದರೂ ಮಿಕ್ಸ್ ಮಾಡಿ ಗುಂಡಿಗಳ್ಗೆ ಹಾಕ್ಬೋದು ಅಥವಾ ಇವಾಗ ನಾವು ಬೇಸಾಯ ಎಲ್ಲ ಹೇಗೆ ಮಂಚೂರಿಗೆ ಬಿಡ್ತೀರಿ ಮಂಚೂರಿನಲ್ಲಿ ನಾವು ಬಿಡ್ತೀರಿ ಆ ಬೇಸಾಯ ಎಲ್ಲ ಯಾವ ರೀತಿಯಾಗಿ ಬಿಡ್ತೀರಿ ಅದೇ ರೀತಿಯಾಗಿ ನೀರಿಗೆ ಆ ಒಂದು ಟಾನಿಕ್ ಹಾಕ್ಕೊಂಡು ನೀವು ಮನುಷ್ಯರಲ್ಲಿ ಬೇಕಾದ್ರು ನಾವು ಟ್ರಿಪ್ಪಲ್ಲಿ ಬೇಕಾದ್ರು ಬಿಟ್ಕೊಬೋದು ಯಾವುದೇ ರೀತಿಯಾಗಿ ಅದು ಗೊಂಡೆ ಹುಳಗಳೆಲ್ಲ ಕ್ಲೀನಾಗಿ ಸಾಯುತ್ತೆ ಏನು ಕೂಡ ತೊಂದರೆ ಆಗೋಲ್ಲ ಅಂದರೆ ಗೊಂಡೆ ಹುಳುಗಳಿದ್ರೆ ತೊಂಡೆ ಗಿಡದ ಬುಡುಗ್ಳು ಬೇರ್ಗಳ್ ಬೆಲ್ಲ ಸಾಯಿಸುತ್ತೆ ಅಂದರೆ ತಿಿಂದಾಕ್ಬಿಡುತ್ತೆ ತಿಂದುಾಕೋದಿಂದ ಏನಾಗ್ಬಿಡುತ್ತೆ ಅಂತೇಳಿದ್ರೆ ಗಿಡ ಜಾಸ್ತಿ ಡೆವಲಪ್ ಆಗಲ್ಲ ಅದು ಒಂದು ರೀಸನ್ ಇರುತ್ತೆ ಅದಾದಮೇಲೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು ತೊಂಡೆ ಗಿಡ ಸುಳಿಗಳು ಜಾಸ್ತಿ ರನ್ನಿಂಗ್ ಆಗ್ತಾಯಿಲ್ಲ ನೀವೇನೇ ಮಾಡಿದ್ರು ಇವಾಗ ಸುಳಿಗಳು ರನ್ನಿಂಗ್ ಆಗೋದಂತೂ ಇಲ್ಲ ಯಾಕಂತೇಳಿದ್ರೆ ವಿಪ್ರೀತ ಚಳಿ ವಿಪರೀತ ಚಳಿ ಸಾಯಂಕಾಲ ಆರು ಗಂಟೆ ಆಗಿದೆ ಅಂದರೆ ಫುಲ್ಲು ಚಳಿ ಸ್ಟಾರ್ಟ್ ಆಗುತ್ತೆ ತಿರುಗಾ ನಾಳೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಯಾವುದೇ ರೀತಿಯಾಗಿ ಬಿ ಇದು ಚಳಿ ಅನ್ನೋದು ಬಿಡೋಲ್ಲ ಅಲ್ವಾ ಅದಕ್ಕೋಸ್ಕರ ಅಂತ ಹೇಳಿದ್ರೆ ಇವಾಗ ಸುಳಿಗಳು ಹೊಡೆಯೋದು ಕಮ್ಮಿನೇ ಅಂದರೆ ಈ ಒಂದು ಚಳಿಗಾಲದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಅಷ್ಟು ಸುಳಿಗಳು ರನ್ನಿಂಗ್ ಆಗೋಕ್ಕೆ ಚಾನ್ಸ್ ಇಲ್ಲ ಚಾನ್ಸೇ ಇಲ್ಲ ನೀವೇನೇ ಹಾಕ್ರಿ ನೀವೇನೇ ಹಾಕೋದ್ರೂ ಸಹಿತ ಜಾಸ್ತಿ ಇವಾಗ ಸುಳಿಗಳು ರನ್ನಿಂಗ್ ಆಗಲ್ಲಪ್ಪ ಏನಂತೇಳಿದ್ರೆ ಚಳಿ ಒಂದು ಇರೋ ರೀಸನ್ ಚಳಿಗೆ ಯಾವುದೇ ರೀತಿಯಾಗಿ ಮೊಗ್ರುಗಳಂತೂ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಚಳಿ ಮುಗಿಯೋ ಅಂತ ಏನು ಮಾಡೋಕ್ಕೋಬೇಡ್ರಿ ಏನೋ ಬೇಸಾಯ್ಲೋ ಹಾಕೊಡಂಗಿದ್ರೆ ಹಾಕೊಳ್ರಿ ಓದಷ್ಟು ಹೋಗ್ಲಿ ಬಂದಷ್ಟು ಬರಲಿ ಅದಕ್ಕೆ ರೇಟ್ಗಳು ಕೂಡ ತುಂಬ ಚೆನ್ನಾಗಿರೋದು ಯಾಕಂತೇಳಿದ್ರೆ ಸುಳಿ ಆಗ್ತಾ ಇಲ್ಲ ಇವಾಗ ಕೆ ಜಿ ಬಂದು ನೆನ್ನೆ ಕೂಡ ನಾವು ತೊಂಡೆಕಾಯಿ ಬಿಡಿಸಿದ್ರಿ ತೊಂಡೆಕಾಯಿ ಹಾಕಿದರೆ ಇಪ್ಪತ್ತಾರು ರೂಪಾಯಿ ಹಾಕಿದ್ರು ಕೆ ಜಿ ಬಂದು ಇಪ್ಪತ್ತಾರು ರೂಪಾಯಿ ಮಣ ಬಂದು ಇನ್ನೂರ ಅರವತ್ತು ರೂಪಾಯಿ ಬೀನ್ಸ್ ಬಂದು ಎಂಟು ರೂಪಾಯಿ ಇದೆ ಕೆ ಜಿ ಎಂಟು ರೂಪಾಯಿ ಹತ್ತು ರೂಪಾಯಿ ಕೆ ಜಿ ಅದು ಕಮ್ಮಿ ಅದು ಜ ಕಮ್ಮಿ ಇದೆ ಇದು ಜಾಸ್ತಿ ಇದೆ ಯಾಕಂತೇಳಿದ್ರೆ ಇದು ಚಳಿ ಸು ಚಳಿಗೆ ಸುಳಿಗಳ ರನ್ನಿಂಗ್ ಹೋಗಲ್ಲ ಇದು ಸುಳಿಗಳ ರನ್ನಿಂಗ್ ಹೋಗಿಲ್ಲ ಅಂತೇಳಿದ್ರೆ ಕಾಯಿ ಬರಲ್ಲ ಕಾಯಿ ಬಂದಿಲ್ಲ ಅಂತೇಳಿದ್ರೆ ಒಂದು ಟನ್ ಕೊಯ್ಯೋ ಜಾಗದಲ್ಲಿ ನೂರು ಕೆ ಜಿ ಬರುತ್ತೆ ನೂರು ಕೆ ಜಿ ಬರೋ ಜಾಗದಲ್ಲಿ ಹತ್ತು ಕೆ ಜಿ ಬರುತ್ತೆ ಅದಕ್ಕೋಸ್ಕರ ಏನಂದರೆ ಬೆಲೆ ಅಂತೂ ತುಂಬ ಚೆನ್ನಾಗಿದೆ ಆದರೆ ಈಗ ಕಾಯಿಲ್ಲ ನಮ್ಮದು ಅದೇ ಬಾಳು ನಮ್ಮದು ಕೂಡ ಅದೇ ಕೇಸ್ ಆಗಿದೆ ಯಾಕಂತ ಹೇಳಿದ್ರೆ ಚಳಿ ಇರೋ ಒಂದು ಕಾರಣ ಯಾರೇನು ಕೂಡ ಮಾಡೋಕ್ಕಾಗಲ್ಲ ನಾವು ಏನೇ ಮಾಡಿದ್ರು ಕೂಡ ಅಷ್ಟು ಇಳುವರಿನ ನಾವು ಪಡೆಯೋಕ್ಕಾಗಲ್ಲ ಈ ಒಂದು ಚಳಿ ಇರೋ ಒಂದು ಕಾರಣ ಅದಾದಮೇಲೆ ಇನ್ನೊಬ್ಬರು ಕೂಡ ಕಮೆಂಟ್ ಮಾಡಿದರು ಹಣ ಮೊದಲಷ್ಟು ಅಂದರೆ ಸುಮಾರು ವರ್ಷಗಳಿಂದ ನಾವು ಬೆಳೀತಾಯಿದ್ದೀರಿ ತೊಂಡೆಕಾಯಿನ ಆದರೆ ಮೊದಲು ಪಟ್ಟದಂಗೆ ಇಳುವರಿ ನಾವು ಪಡೆಯೋಕ್ಕಾಗ್ತಾಯಿಲ್ಲ ಯಾಕೆ ಏನು ಅಂತ ಕಾರಣ ಹೇಳು ಕೇಳಿದ್ರು ಅದಕ್ಕೇನು ಕಾರಣ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ನಾವು ಕೂಡ ಅಷ್ಟೇ ಮೊದಲೆಲ್ಲ ನಮ್ಮ ಬೈಲೆಲ್ಲ ಬಿಡಿಸಿದ್ರೆ ಎಷ್ಟು ಗಂಟೆ ಅಂದರೆ ಸುಮಾರು ಎಂಟೂವರೆ ಟನ್ ಗಂಟೆ ನಾನು ರೀಚ್ ಮಾಡಿದ್ದೀನಿ ಆದರೆ ಈಗ ಒಂದು ಟನ್ನು ರೀಚ್ ಮಾಡೋದು ತುಂಬಾ ಕಷ್ಟ ಆಗಿದೆ ತೊಂಡೆ ಗಿಡಗಳಿಗೆ ಅದೆಲ್ಲ ಏನಾಗಿದ್ರು ನಮ್ಮ ತೋಟವೇ ಅಲ್ಲ ನಿಮ್ಮ ತೋಟನೇ ಅಲ್ಲ ತುಂಬ ತೋಟಗಳು ಇದೇ ಕೇಸ್ ಆಗಿಬಿಟ್ಟಿದೆ ಅದು ಏನಾಗಿದೆಯೋ ಅನ್ನೋದು ಗೊತ್ತಿಲ್ಲ ನಮಗೆ ಯಾವ ಬೇಸಾಯ ಹಾಕಿದ್ರೂ ಇಲ್ಲ ಯಾವ ಔಷಧಿ ಹೊಡೆದ್ರೂ ಇಳುವರಿ ಬರ್ತಾಯಿಲ್ಲ ಏನು ಮಾಡಿದ್ರು ಸಹಿತ ಆಗ್ತಾನೇ ಇಲ್ಲ ಅದಕ್ಕೇನು ರೀಸನು ಗೊತ್ತೇ ಇಲ್ಲ ಒಂದು ವೇಳೆ ಏನಾದ್ರು ವೈರಸ್ ಅಟ್ಯಾಕ್ ಆಗಿದೆಯೋ ಅಥವಾ ತುಂಬ ವರ್ಷಗಳಿಂದ ಬೆಳೆದು ಬೆಳೆದು ನಾನು ಸುಮಾರು ಇವಾಗ ಒಂದು ಹನ್ನೆರಡು ವರ್ಷದ ಮೇಲೆ ಆಯಿತು ನಾನು ತೊಂಡೆ ಗಿಡಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿ ಅವತ್ತಿಂದ ಬೆಳೆದು 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 ಈ ತೊಂಡೆ ಗಿಡಕ್ಕೆ ತೊಂಡೆ ಗಿಡ ಬೆಳೆದು ಬೆಳೆದು ಭೂಮಿಯೆಲ್ಲ ಅವ್ರ ಎದ್ದೋಗೈತೋ ಏನೋ ನನಗೂ ಕೂಡ ಗೊತ್ತಿಲ್ಲ ಅದಕ್ಕೋಸ್ಕರ ಮೊದಲು ಪಡೆದಂಗೆ ನಾನು ನಮ್ಮ ಇವಾಗ ನಮಗುದೇ ಅಲ್ಲ ನಮ್ಮೂರಲ್ಲಿ ಯಾವುದೂ ಕೂಡ ಇಳುವರಿನೇ ಬರ್ತಾ ಇಲ್ಲ ಇವಾಗ ಮೊದಲೆಲ್ಲ ನಮ್ಮ ತೋಟದ ನಮ್ಮ ಊರಲ್ಲಿ ಬಂದು ತುಂಬ ತೊಂಡೆ ಗಿಡಗಳೇ ಜಾಸ್ತಿ ಇತ್ತು ಇವಾಗೆಲ್ಲ ತೊಂಡೆ ಗಿಡಗಳೆಲ್ಲ ಕಮ್ಮಿ ಆಗ್ತಾಯಿದ್ದಾವೆ ಯಾಕಂತ ಹೇಳಿದ್ರೆ ಮೊದಲಂಗೆ ಇಳುವರಿ ಇಲ್ಲ ಅಂದರೆ ತೋ ನಮ್ಮೂರಲ್ಲೆಲ್ಲ ತುಂಬ ಜಾಸ್ತಿ ತೊಂಡೆ ಗಿಡ ಆಗ್ತಾಯಿದ್ದೆ ಯಾಕಂತೇಳಿದ್ರೆ ಆವಾಗ ಬಂದು ನೀರುಗಳಿಗೆ ತುಂಬಾ ಶಾರ್ಟೇಜ್ ಇತ್ತು ನಮಗೆ ಬೇಸಿಗೆ ಹೇಳಿದ್ರೆ ಒಂದು ಎಕರೆ ಸುಧಾರಿಸೋದು ಕೂಡ ಕಷ್ಟ ಇತ್ತು ಆದರೆ ಈಗ ಬಂದು ಕೆರೆ ಮಳೆ ಒಳ್ಳೆ ಮಳೆ ಬಿದ್ದು ಕೆರೆಗಳಿಗೆಲ್ಲ ನೀರು ಬಂದಿದೆ ನಿಂತಿರೋ ಬೋರ್ಗಳಾಗೆಲ್ಲ ನೀರುಗಳು ಪಿಕಪ್ ಆಗಿದ್ದಾವೆ ಇವಾಗ ನಿಂತಿರೋ ಬೋರ್ಗಳಾಗೆಲ್ಲ ಬರ್ತಾ ಬರ್ತಾಯಿದೆ ಅದಕ್ಕೋಸ್ಕರ ನಾನು ಇವಾಗ ತೊಂಡೆ ಗಿಡ ಎಲ್ಲ ಲಾಸ್ಟ್ ಇದ್ರಿ ನಾನು ಕೂಡ ಅಷ್ಟೇ ಇದೇ ವರ್ಷ ಲಾಸ್ಟ್ ಈ ವರ್ಷ ಮುಗಿಸ್ಕೊಂಡು ನಾನು ಇನ್ನು ಬೇರೆ ಬೆಳಿಗ್ಗೆ ನಾನು ಕೂಡ ಎಂಟ್ರಿ ಕೊಡ್ತೀನಿ ಇನ್ನು ತೊಂಡೆ ಗಿಡ ನಾನು ಕೂಡ ನಮ್ಮ ತೋಟಕ್ಕೆ ಹೇಳಿದ್ರೆ ಯಾಕಂತೇಳಿದ್ರೆ ಬರ್ತಾ ಬರ್ತಾಯಿಲ್ಲ ಫ್ರೆಂಡ್ಸ್ ಇಳುವರಿ ಬರ್ದಿಲ್ಲ ಏನು ಮಾಡೋಕ್ಕಾಗುತ್ತೆ ಇಟ್ಕೊಂಡು ಹತ್ತು ಮೂಟೆ ಕೊಯ್ಯೋ ಜಾಗದಲ್ಲಿ ನೋಡಿ ಎಂಟು ಟನ್ನು ಎಂಟೂವರೆ ಟನ್ ಅಂದರೆ ಎಂಬತ್ತೈದು ಮೂಟೆವರೆಗೂ ಕೂಡ ಎಂಬತ್ತೆರಡು ಎಂಬತ್ತೈದು ಗಂಟೆ ನಾನು ರೀಚ್ ಮಾಡಿದ್ದೀನಿ ಆದರೆ ಅದರಲ್ಲಿ ಅರ್ಧ ಬೇಡ ಕಾಲು ಬಾಗಾದರೂ ಬೇಡ ಬರ್ತಾನೆ ಇಲ್ಲ ಇಳುವರಿ ಫಸ್ಟ್ ಸ್ಟಾರ್ಟಿಂಗ್ ಮೂಡಿದಾಗ ಒಂದು ವರ್ಷ ಅಲ್ಲಾಡ್ತದ ಒಳ್ಳೆ ಕಾಯಿ ಅಂತೂ ಕೊಯ್ತೈತೆ ಅದಾದಮೇಲೆ ಎರಡನೇ ವರ್ಷಕ್ಕಂತೂ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಇಳುವರಿ ಮೊದಲು ಪಡೆದಂಗೆ ಬಡ್ಯೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಈ ವರ್ಷ ನಾನು ಕೂಡ ಲಾಸ್ಟ್ ಮಾಡ್ತಾಯಿದ್ದೀನಿ ತೊಂಡೆ ಗಿಡ ಈ ವರ್ಷ ಲಾಸ್ಟ್ ಮಾಡಿಬಿಟ್ಟು ಇನ್ನು ನಾನು ಕೂಡ ಬೇರೆ ಬೇರೆ ಬೆಳೆಗಳು ಬೆಳೀತಾ ಇದು ತೊಂಡೆ ಗಿಡ ಹಿನ್ನೇ ನಾನು ಕೂಡ ಹಾಕೋಕ್ಕಾಗಲ್ಲ ಈ ಸರಿ ಅಂದರೆ ಈ ಒಂದು ಅಮ್ಮಮ್ಮ ಅಂದರೆ ಇದ್ರ ಜನವರಿ ಫೆಬ್ರವರಿ ಗಂಟ ನಾನು ಮಾಡ್ಕೊತೀನಿ ಅದಾದರೆ ಅದಕ್ಕೋಸ್ಕರ ಏನಂದರೆ ಮಿಶ್ರ ಬೆಳೆಯಾಗಿ ಇವಾಗ ಬೀನ್ಸ್ನ ಇದ್ದೀನಿ ಬೀನ್ಸ್ ಬಂದಿದೆ ಅಂತೇಳಿದ್ರೆ ಇನ್ನೆಲ್ಲ ಈ ತೊಂಡೆ ಗಿಡಗಳೆಲ್ಲ ಖಾಲಿ ಮಾಡ್ತೀನಿ ಇವಾಗ ಇದಕ್ಕೂ ಕೂಡ ಅಷ್ಟೇ ಬೀನ್ಸ್ ಹಾಕೋಕ್ಕೆ ರೆಡಿ ಮಾಡ್ಬೇಕು ಇನ್ನೊಂದು ಎರಡು ಮೂರು ದಿನ ಸ್ವಲ್ಪ ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊಂಡು ಇದಕ್ಕೂ ಕೂಡ ಬೀನ್ಸ್ ಹಾಕ್ತೀನಿ ಅದಾದಮೇಲೆ ಬೀನ್ಸ್ ಎಲ್ಲ ಸ್ವಲ್ಪ ಕವರ್ ಆದಮೇಲೆ ನಾನು ಕೂಡ ತೊಂಡೆ ಗಿಡನ ಲಾಸ್ಟ್ ಮಾಡಿಬಿಡ್ತೀನಿ ಇದೇ ವರ್ಷ ಲಾಸ್ಟ್ ನಾನು ಕೂಡ ಯಾಕಂತೇಳಿದ್ರೆ ತೊಂಡೆ ಗಿಡ ಬಂದು ಹತ್ತು ಅತಿ ಹೆಚ್ಚಾಗಿ ಇಳುವರಿ ಬರ್ತಾನೆ ಇಲ್ಲ ನಿಮ್ಮದೇ ಅಲ್ಲ ನಮ್ಮದು ಕೂಡ ಅದೇ ಕೇಸು ನಮ್ಮ ಒಬ್ಬರದೇ ಅಲ್ಲ ನಿಮ್ಮೊಬ್ಬರದೇ ಅಲ್ಲ ನಮ್ಮ ಇಡೀ ಊರಾಗೂ ಅಷ್ಟೇ ಮೊದಲೆಲ್ಲ ನಮ್ಮ ಊರಿಂದ ಒಂದು ದಿನಕ್ಕೆ ಎಷ್ಟು ಮೂಟೆ ಹೋಗ್ತಾಯಿತ್ತು ಗೊತ್ತಾ ನೂರೈವತ್ತರಿಂದ ಇನ್ನೂರು ಮೂಟೆ ಮುನ್ನೂರು ಮೂಟೆವರೆಗೂ ಕೂಡ ಪಾಸಾಗ್ತಾಯಿತ್ತು ಆದರೆ ಈಗ ಇಪ್ಪತ್ತು ಮೂಟೆ ಮೂವತ್ತು ಮೂಟೆವರೆಗೂ ಇವತ್ತು ಇಪ್ಪತ್ತು ಮೂಟೆ ಮೂವತ್ತು ಮೂಟೆ ಅಮ್ಮಮ್ಮ ಅಂದರೆ ಇಪ್ಪತ್ತರಿಂದ ಮೂವತ್ತು ಮೂಟೆ ಹೋಗೋದೇ ಲಾಸ್ಟ್ ಮೊದಲೆಲ್ಲ ಒಂದು ದಿನಕ್ಕೆ ನೂರೈವತ್ತರಿಂದ ಇನ್ನೂರು ಮೂಟೆ ಮುನ್ನೂರು ಮೂಟೆ ಈ ರೀತಿಯಾಗಿ ಗಾಡಿಗಳ ಪ ಗಾಡಿಗಳಾಗಲಿ ಇರ್ತಾಯಿತ್ತು ಆದರೆ ಈಗ ಒಂದು ನಮ್ಮೂರಿಗೆ ನಮ್ಮೂರಿಂದ ಮಾರ್ಕೆಟ್ಗೆ ಹೋಗೋದು ಸುಮಾರು ಒಂದು ನಾಲ್ಕು ಇದೆ ನಾಲ್ಕು ಗಾಡಿನಲ್ಲೂ ಕಮ್ಮಿ ಅಂದರೂ ಡೈಲಿ ಒಂದು ಐವತ್ತು ಮೂಟೆ ಅರುವತ್ತು ಮೂಟೆ ಇರೋದು ಆದರೆ ಈಗ ಒಂದೊಂದು ಗಾಡಿನಲ್ಲಿ ಬಂದು ಅಮ್ಮಮ್ಮ ಅಂದರೆ ಇದ್ದರೆ ಹತ್ತು ಮೂಟೆ ಹದಿನೈದು ಮೂಟೆನೂ ಹತ್ತು ಮೂಟೆ ಒಳಗಡೆನೆ ಹತ್ತು ಮೂಟೆ ಒಳಗಡೆನೆ ಅದಕ್ಕೆ ಮೇಲೆ ಇಲ್ಲೇ ಇಲ್ಲ ಯಾಕಂದರೆ ಮೊದಲಂಗೆ ಇಳುವರಿ ಇಲ್ಲ ಅದಕ್ಕೋಸ್ಕರ ಒಬ್ಬರೊಬ್ಬರೇ ಒಬ್ಬರೊಬ್ಬರೊಬ್ಬರು ಎಲ್ಲ ಕಿತ್ತಿ ಕಿತ್ತಿ ಹಾಕ್ತಾ ಇದ್ದೀರಿ ತೊಂಡೆಗಿಡ ನಾವು ಕೂಡ ಈ ವರ್ಷ ಲಾಸ್ಟು ಜನವರಿ ಫೆಬ್ರವರಿಗಂಟು ನಾನು ಮಾಡ್ಕೊಂತೀನಿ ಅದಾದ್ಮೇಲೆ ನಾನು ಕೂಡ ಕಿತ್ತಿ ಬಿಸಾಕ್ಬಿಟ್ಟು ಇನ್ನು ಎಷ್ಟು ಬೇರೆ ಬೆಳೆಗಳಿಗೆ ನಾನು ಕೂಡ ಹೇಳ್ತೀನಿ ಯಾಕಂತ ಹೇಳಿದ್ರೆ ಮೊದಲೆಲ್ಲ ನಮಗೂ ಕೂಡ ವಿಧಿ ಇರಲಿಲ್ಲ ಯಾಕಂತ ಹೇಳಿದ್ರೆ ಬೇಸಿಗೆ ಬಂದಿದೆ ಅಂತ ಹೇಳಿದ್ರೆ ನೀರುಗಳು ಸಿಕ್ಕಾಪಟ್ಟೆ ಶಾರ್ಟೇಜು ಒಂದು ಎಕರೆ ಬಯಲು ಸುಧಾರಿಸೋದು ತುಂಬಾ ಕಷ್ಟ ಆದರೆ ಈಗ ಬಂದು ನೀರುಗಳೆಲ್ಲ ಬೇಕಾದಷ್ಟು ನೀರುಗಳು ಬರ್ತಾ ಇದೆ ಇನ್ನು ನೀರುಗಳಿಕ್ಕೊಂಡು ಏನು ಮಾಡೋಣ ಈ ತೊಂಡೆಗಡ ಲಾಸ್ಟ್ ಅಂದರೆ ತೊಂದಿಗಡೆ ಒಳ್ಳೆ ಇಳುವರಿ ಬರ್ತಾ ಇದೆ ಇದನ್ನೇ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಅದೇ ಇಳುವರಿ ಬರ್ತಾಯಿಲ್ಲ ಇಳುವರಿ ಬಂದಿಲ್ಲ ಅಂದ್ರೆ ನಾನು ಏನು ಮಾಡೋದು ಅದಕ್ಕೋಸ್ಕರ ಈ ವರ್ಷ ನಾನು ಕೂಡ ಲಾಸ್ಟ್ ಮಾಡ್ತಾ ಇದ್ದೀನಿ ಈ ವರ್ಷ ಲಾಸ್ಟ್ ಮಾಡಿಬಿಟ್ಟು ಇನ್ನೂ ಬೇರೆ ಬೆಳೆಗಳಿಗೆ ನಾನು ಕೂಡ ಎಂಟ್ರಿ ಕೊಡ್ತೀನಿ ನೋಡೋಣ ಅಂದ್ರೆ ಸಿಕ್ಕಾಪಟ್ಟೆ ಆಸೆ ಇತ್ತು ನಾನು ಬೆಳಿ ಅದು ಬೆಳಿಬೇಕು ಇದು ಬೆಳಿಬೇಕು ಅಂತ ಆಸೆ ಆಸೆ ಇತ್ತು ಮೊದಲೆಲ್ಲ ಆವಾಗ ನೀರುಗಳು ನಮಗೆ ಸಿಕ್ಕಾಟು ಸಿಕ್ಕಾಪಟ್ಟೆ ಶಾರ್ಟೇಜ್ ಇರೋದು ಅಂದ್ರೆ ಮಳೆಗಾಲದಲ್ಲೋ ಸಿಕ್ಕಾಪಟ್ಟೆ ಆಗ್ತಾ ಇತ್ತು ಚೆನ್ನಾಗ್ತಾ ಇತ್ತು ನೀರುಗಳು ಆದರೆ ಬೇಸಿಗೆ ಬಂದಿದ್ದರೆ ನೀರುಗಳೇ ಸ್ವಲ್ಪ ಶಾರ್ಟೇಜ್ ಆಗ್ತಾ ಇತ್ತು ಕೋಸ್ಕರ ಇವಾಗ ನಾನು ಕೂಡ ಬೇರೆ ಬೆಳಿಗ್ಗಳನ್ನ ಬೆಳ್ಕೊಂಡು ಹೋಗ್ತೀನಿ ಇನ್ಮೇಲೆ ಲಾಸ್ಟ್ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೋಡ್ಕೊಂಡಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ವಿಡಿಯೋದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮಾತ್ರ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ಇಲ್ಲಿ ನಾವು ಒಂದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಟ್ಸ್ ಬರುತ್ತೆ ನೀವು ಮೊದಲಾಗ್ ನೋಡಬಹುದು ಈಗ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ 40 ವಿಡಿಯೋ ತಗೊಂಡ ಆದಷ್ಟು ಬೇಗ ನಿಂದಿರ್ತೀನಿ ಅಲ್ಲಿವರೆಗೂ ಕಾಯ್ತರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್